ಇನ್ನೂ ಕೂಡ ನಮಗೆ ಮನೆ ಇದ್ರೆ ನಮ್ಮ ಮನೆ ಬಾಗಿಲಲ್ಲಿ ನಾವು ರಂಗೋಲಿ ಹಾಕೋತಾ ಇದ್ವಿ, ಮನೆ ಇದ್ದಕ್ಕಾಗಿ ನಿಮ್ಮ ಈ ಸರ್ಕಾರದ ಮನೆ ಮುಂದೆ ಬಾಗಿಲಾಗ್ತದೆ ಅಂತ ಪ್ರತಿರೋಧ ವ್ಯಕ್ತಪಡಿಸಿ ರಂಗೋಲಿ ಹಾಕಿದ್ವಿ. ಆ ನಂತರ ನಮಗೆ ಮನೆ ಇದ್ದರೆ ನಮ್ಮ ಮನೆ ನಮ್ಮ ಪರ್ಗೆಯಲ್ಲಿ ಗುಡಿಸ್ಕೊತಾ ಇದ್ವಿ, ಆದರೆ ಆ ಪರ್ಗೆಗೂ ಕೆಲಸ ಇಲ್ಲ ಮತ್ತು ಆ ಮನೆ ಇದ್ರೆ ನಾವು ಮನೆ ಗುಡಿಸ್ಕೊಂತ ಹೇಳಿ ಆ ಪರ್ಕೆ ಚಳುವಳಿಯಲ್ಲಿ ಕೂಡ ನಾವು ಅಧಿಕಾರಿಗಳ ಮುಂದೆ ಮಾಡ್ತೀವಿ. ಆದರೂ ಇನ್ನೂ ಸ್ಪೀಡಾಗಿ ಇದು ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ. ಅದರಿಂದಾಗಿ ನಾವು ಮುಂದಿನ ಹೋರಾಟ, ನಾವು ಯಾವ ಭೂಮಿ ಕೇಳಿದ್ವೋ ಆ ಭೂಮಿವರೆಗೂ ಸರ್ಕಾರ ತಲುಪಿ ನಮಗೆ ಕೊಡೋಕ್ಕಾಗ. ಅದರಿಂದ ನಾವೇ ಆ ಭೂಮಿಗೆ ಹೋಗಿ ಆ ಭೂಮಿಯಲ್ಲಿ ನಮ್ಮ ಒಂದು ಪ್ರತಿಭಟನೆ ಒಂದು ಸಂಕೇತವಾಗಿ ನಮ್ಮದು ಒಂದು ಬಾವುಟವನ್ನು ನೆಡೋದ್ರ ಮೂಲಕ ನಾವು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಬಂದು ಮತ್ತೆ ನಾವು ಈ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿ ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ವಿ ಮತ್ತು ಯಾವುದೇ ಹಿಂಸೆಯನ್ನು ಮಾಡದೆ ಮತ್ತು ಯಾವುದೇ ಸರ್ಕಾರದ ಕಾನೂನುಗಳನ್ನು ಕೈಗೆತ್ತಿಕೊಳ್ಳದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ನ ಬ್ರೇಕ್ ಮಾಡದೆ ಅತ್ಯಂತ ನ್ಯಾಯಯುತವಾಗಿ ನಾವು ಯಾಕೆ ಮಾಡ್ತಾಯಿದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬದ ಆಶ್ರಯದಲ್ಲಿ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿರೋದ್ರಿಂದಾಗಿ ನಾವು ಕ್ರಮೇಣ ವ್ಯವಸ್ಥಿತವಾಗಿ ಈ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಇವತ್ತು ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ಎರಡನೇದು ಈಗ 10ನೇ ತಾರೀಕು ಬೆಲೆ ಏರಿಕೆ ಪೆಟ್ರೋಲ್ ಮತ್ತು ರಿಪಬ್ಲಿಕನ್ ಸೇನೆ ವಿಶೇಷವಾಗಿ ನಗರದ ಸುತ್ತಮುತ್ತ ಅದರಲ್ಲೂ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದ ಸುತ್ತಮುತ್ತ ಇರತಕ್ಕಂಥ ಕೂಲಿಕಾರರು ಕೈ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರು ಮತ್ತು ಗಾರ್ಮೆಂಟಲ್ಲಿ ಕೆಲಸ ಮಾಡೋರು ಈ ಥರ ಸೇವಾ ಮನೋಭಾವದಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಕಡಿಮೆ ಆದಾಯಕ್ಕೆ ಒಂದು ಕಡಿಮೆ ಸಂಬಳಕ್ಕೆ ಇನ್ನೊಬ್ಬರಿಗೆ ಸೇವೆ ಮಾಡೋದ್ರ ಮೂಲಕ ಈ ನಗರಕ್ಕೆ ಪರೋಕ್ಷವಾಗಿ ಈ ನಗರ ಸುಂದರವಾಗಿರಲಿಕ್ಕೆ ನಗರ ಬೆಳೀಲಿಕ್ಕೆ ಬೆಂಗಳೂರಿನ ಸುತ್ತಮುತ್ತ ಜನತೆ ತನ್ನ ಜೀವಿತವನ್ನು ಅರ್ಪಿಸ್ಕೊಂಡಿದ್ದಾರೆ. ಅಂಥ ಜನರು ಕೇಳ್ತಿರ್ತಕ್ಕಂಥ ವಸತಿ, ವಿಶೇಷವಾಗಿ ವಸತಿ, ವಸತಿ, ಉದ್ಯೋಗ, ಆರೋಗ್ಯ, ವಿದ್ಯೆ ಸರ್ಕಾರ ಆದ್ಯತೆಯಿಂದ ಕೊಡಬೇಕಾಗಿದೆ. ಅದು ಕೊಡೋದರಲ್ಲಿ ವಿಫಲವಾಗಿದ್ದ ಕಾರಣಕ್ಕಾಗಿ ರಿಪಬ್ಲಿಕನ್ ಸೇನೆ ನಿರಂತರವಾಗಿ ನೆತ್ತಿಗೊಂದು ಸೂರಿಗಾಗಿ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಮತ್ತು ಹೋರಾಟ ಕೂಡ ರೂಪಿಸ್ತಾ ಇದ್ದೀವಿ. ಅದು ಒಂದು ಅಂತ್ಯಕ್ಕೆ ಬಂದಿದೆ, ಅದು ಇನ್ನೂ ಸ್ಪೀಡಾಗಿ ಇನ್ನೂ ವ್ಯಾಪ್ತಿಯಲ್ಲಿ ಇದನ್ನು ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸಿ ಈಗಾಗಲೇ 4 ಹಂತದ ಹೋರಾಟವನ್ನು ಮಾಡಿದ್ದೀವಿ.